ಆತ್ಮೀಯ ವೀಕ್ಷಕರೇ ಹೊಸ ದಿಗಂತ ಡಿಜಿಟಲ್ ಚಾನಲ್ನ ನಮ್ಮ ಸಂಪ್ರದಾಯ ನಾಮ್ ಸೈನ್ಸ್ ಇವತ್ತಿನ ಈ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅರಿಶಿನ ಮತ್ತು ಕುಂಕುಮಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಿದ್ದಾರೆ ಯಾವುದೇ ಪೂಜೆ ಅಥವಾ ಶುಭ ಸಮಾರಂಭಗಳಿಗೆ ಅರಿಶಿನ ಕುಂಕುಮವನ್ನು ವಿಶೇಷವಾಗಿ ಬಳಸ್ಕೋತಾರೆ ಜೊತೆಗೆ ಇವಕ್ಕೆ ಪೂಜನೀಯ ಸ್ಥಾನವನ್ನು ನೀಡಿದ್ದಾರೆ ನಮ್ಮಲ್ಲಿ ವಿವಾಹಿತ ಸ್ತ್ರೀಯರು ಕೆನ್ನೆ ಬದಿಗೆ ಅರಿಶಿನವನ್ನು ಹಚ್ಚಿ ಕುಂಕುಮವನ್ನು ಸಿಂಧೂರದ ರೂಪದಲ್ಲಿ ಧರಿಸಿ ತಮ್ಮ ಮುತ್ತೈದೆತನವನ್ನು ಸಂಕೇತಿಸ್ತಾರೆ ಕುಂಕುಮದ ಬಗ್ಗೆ ನಾವೀಗಾಗಲೇ ನಮ್ಮ ಹಿಂದಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ಹಂಚಿಕೊಂಡ್ವಿ ಹಾಗಾದರೆ ಇವತ್ತು ಅರಿಶಿನದ ಮಹತ್ವವೇನು ಅದಕ್ಕೆ ನಮ್ಮ ಸಂಪ್ರದಾಯದಲ್ಲಿ ಯಾವ ರೀತಿಯ ಸ್ಥಾನವನ್ನು ನೀಡಲಾಗಿದೆ ಯಾವ ರೀತಿಯ ಶಾಸ್ತ್ರಗಳನ್ನು ಅರಿಶಿನವನ್ನು ಬಳಸಿ ಮಾಡ್ತಾರೆ ಜೊತೆಗೆ ಅರಿಶಿನ ಎಷ್ಟು ಆರೋಗ್ಯಕರ ಹೇಗೆ ಆರೋಗ್ಯ ವಿಜ್ಞಾನದಲ್ಲಿ ಆಯುರ್ವೇದದಲ್ಲಿ ಅರಿಶಿನವನ್ನು ಬಳಸ್ತಾರೆ ಇದರ ಬಗ್ಗೆ ಇವತ್ತು ಮಾಹಿತಿಯನ್ನು ಹಂಚಿಕೊಳ್ಳೋಣ ಅರಿಶಿನ ಕೇವಲ ಅಲಂಕಾರ ಸಾಮಗ್ರಿಯಾಗಿ ಅಥವಾ ಪೂಜನೀಯ ಸಾಮಗ್ರಿಯಾಗಿ ಮಾತ್ರ ಬಳಸಲ್ಪಡದೆ ಆರೋಗ್ಯ ಕ್ಷೇತ್ರದಲ್ಲೂ ಇದನ್ನು ಸಮಗ್ರವಾಗಿ ಬಳಸಿಕೊಳ್ಳಲಾಗಿದೆ ಒಂದು ಮನೆ ಬದ್ದಾಗಿ ಎಲ್ಲರ ಮನೆಯ ಸಂಜೀವಿನಿಯಾಗಿ ಅರಿಶಿನ ತನ್ನ ಸ್ಥಾನವನ್ನು ಪಡ್ಕೊಂಡಿದೆ ಅರಿಶಿನಕ್ಕೆ ಸನಾತನ ಸಂಪ್ರದಾಯದಲ್ಲಿ ಬಹಳನೇ ಮಹತ್ವವಿದೆ ಮಂಗಳ ಕಾರ್ಯಗಳಲ್ಲಿ ಅರಿಶಿನವೇ ಪ್ರಧಾನ ಇದು ಗ್ರಹಗಳಲ್ಲಿ ಗುರುವಿಗೆ ಸಂಬಂಧಪಟ್ಟಿದ್ದು ಇಡೀ ಕುಂಡಲಿಯಲ್ಲಿ ಯೋಗ ಪ್ರಾಪ್ತಿಯನ್ನು ದುರ್ಯೋಗ ನಿವಾರಣೆಯನ್ನ ಮಾಡುವವನೇ ಗುರುಗ್ರಹ ಇವನು ಹಳದಿ ಬಣ್ಣದ ಕಾರಕ ಹಾಗಾಗಿ ಹಳದಿಯು ಜ್ಞಾನ ಸಂಕೇತ ಇನ್ನು ವಿಷ್ಣು ಅರಿಶಿನ ಪ್ರಿಯ ಅನ್ನುವುದುಂಟು ಲಕ್ಷ್ಮಿ ಕುಂಕುಮದ ಸಂಕೇತ ಹಾಗಾಗಿ ಪೂಜೆಯಲ್ಲಿ ಮೊದಲು ಅರಿಶಿನಕ್ಕೆ ಆದ್ಯತೆ ನಂತರ ಕುಂಕುಮಕ್ಕೆ ನಾವು ಹೆಣ್ಣು ಮಕ್ಕಳು ಕೂಡ ಮೊದಲು ಅರಿಶಿನ ಹಚ್ಚಿಕೊಂಡು ನಂತರ ಕುಂಕುಮ ಹಚ್ಚಿಕೊಳ್ಳುವುದು ಇದೇ ಕಾರಣಕ್ಕೆ ಇನ್ನು ಶಕ್ತಿ ದೇವತೆಗಳಂತೂ ಅರಿಶಿನ ಪ್ರಿಯರು ವಿಶೇಷವಾದ ದಿನಗಳಲ್ಲಿ ದೇವಿಯರ ವಿಗ್ರಹಕ್ಕೆ ಅರಿಶಿನವನ್ನ ಲೇಪಿಸಿ ಅಲಂಕಾರ ಮಾಡುವ ಪೂಜಾ ಪದ್ಧತಿ ಕೂಡ ನಮ್ಮಲ್ಲಿದೆ ಇನ್ನು ಅರಿಶಿನ ವೈಜ್ಞಾನಿಕವಾಗಿಯೂ ವೈದ್ಯಕೀಯವಾಗಿಯೂ ಕೂಡ ಬಹಳ ಮಹತ್ವದ ಸ್ಥಾನವನ್ನು ಪಡ್ಕೊಂಡಿದೆ ಸಸ್ಯಶಾಸ್ತ್ರದ ಪ್ರಕಾರ ಅರಿಶಿನ ಮುಖ್ಯವಾದ ಸಾಂಬಾರ ಬೆಳೆಗಳಲ್ಲಿ ಒಂದು ಜಂಜಿ ಬರೇಸಿ ಈ ಕುಟುಂಬಕ್ಕೆ ಸೇರಿದ ಉಪಯುಕ್ತ ಸಸ್ಯ ಅರಿಶಿನ ಕರ್ಕ್ಯೂಮಲಾಂಗ ಇದರ ವೈಜ್ಞಾನಿಕ ಹೆಸರು ಟರ್ಮರಿಕ್ ಅಂತ ಇದನ್ನು ಸಾಮಾನ್ಯ ಇಂಗ್ಲಿಷ್ನಲ್ಲಿ ಕರೀತಾರೆ ಅರಿಶಿನವನ್ನು ಆಹಾರ ಪದಾರ್ಥಗಳಿಗೆ ಬಣ್ಣ ಮತ್ತು ಪರಿಮಳ ಬರೆಸೋದಕ್ಕೆ ಸಾಂಬಾರ ಪುಡಿಯನ್ನು ತಯಾರಿಸೋದಕ್ಕೆ ಬಟ್ಟೆ ಕಾರ್ಖಾನೆಗಳಲ್ಲಿ ಬಣ್ಣ ಹಾಕೋದಕ್ಕೆ ಆಯುರ್ವೇದ ಔಷಧಿ ಹಾಗೂ ಸುಗಂಧದ ತಯಾರಿಕೆಯಲ್ಲಿ ಹೆಚ್ಚಾಗಿ ಬಳಸ್ತಾರೆ ಅಲ್ಲದೆ ಅರಿಶಿನ ಅಡುಗೆ ಮನೆಯ ಸಂಗಾತಿ ನಮ್ಮ ದಕ್ಷಿಣ ಭಾರತದ ಅಡುಗೆಗಳಲ್ಲಂತೂ ಅರಿಶಿನವನ್ನು ಹೆಚ್ಚಾಗಿ ಬಳಸ್ತಾರೆ ಬಹುತೇಕ ಎಲ್ಲ ತಿನಿಸುಗಳಲ್ಲೂ ಅರಿಶಿನ ಬಳಕೆ ಸಾಮಾನ್ಯ ಇನ್ನು ಅರಿಶಿನ ಶಾಸ್ತ್ರದ ಬಗ್ಗೆ ಅಂತೂ ಹೇಳೋದೇ ಬೇಡ ದಿನ ಬೆಳಗಾದರೆ ನೀವು ಟಿ ವಿ ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ನೋಡ್ತಾನೇ ಇರ್ತೀರಿ ಈಗಂತೂ ಎಲ್ಲ ಸೀರಿಯಲ್ಗಳಲ್ಲೂ ಮದುವೆ ನಡೆಯೋದು ಕಾಮನ್ ಆಗೋಗಿದೆ ಅದಕ್ಕೆ ಮುಂಚೆ ನಡೆಯುವ ಸಿದ್ಧತೆಗಳನ್ನು ಬಹಳ ಶಾಸ್ತ್ರೋಕ್ತವಾಗಿ ಎಲ್ಲ ಧಾರಾವಾಹಿಗಳಲ್ಲಿ ಎಲ್ಲ ಟಿ ವಿ ಸೀರಿಯಲ್ಗಳಲ್ಲಿ ಖಂಡಿತವಾಗೂ ತೋರಿಸ್ತಾರೆ ಅದರಲ್ಲಿ ಈ ಅರಿಶಿನ ಶಾಸ್ತ್ರವನ್ನು ತಪ್ಪದೇ ತೋರಿಸ್ತಾರೆ ಹಾಗಾಗಿ ಈ ಅರಿಶಿನ ಶಾಸ್ತ್ರ ಹೇಗೆ ಮಾಡ್ತಾರೆ ಅಂತ ನಾನು ಹೇಳೋದೇ ಬೇಕಾಗಿಲ್ಲ ನೀವೆಲ್ಲ ಸೀರಿಯಲ್ಗಳಲ್ಲೂ ಇದನ್ನು ನೋಡಿರ್ತೀರಿ ಯಾಕೆ ಈ ಅರಿಶಿನ ಶಾಸ್ತ್ರವನ್ನು ಮಾಡ್ತಾರೆ ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿವತ್ತು ಹಂಚಿಕೊಳ್ಳೋಣ ನಮ್ಮ ಹಿಂದೂ ವಿವಾಹ ಪದ್ಧತಿಗಳಲ್ಲಿ ಅರಿಶಿನ ಶಾಸ್ತ್ರ ಇದ್ದೇ ಇರುತ್ತೆ ವಧು ಮತ್ತು ವರರನ್ನ ದುಷ್ಟಶಕ್ತಿಗಳಿಂದ ರಕ್ಷಿಸೋದಕ್ಕೆ ಅರಿಶಿನವನ್ನ ಹಚ್ಚಲಾಗತ್ತೆ ಅನ್ನೋ ನಂಬಿಕೆ ಇದೆ ಅರಿಶಿನ ಶಾಸ್ತ್ರದ ನಂತರ ವಧುವರರನ್ನ ಮನೆಯಿಂದ ಆಚೆಗೆ ಕಾಲಿಡೋದಕ್ಕೆ ಬಿಡೋದಿಲ್ಲ ಯಾಕೆಂತಂದ್ರೆ ಅವರಿಗೆ ಕೆಟ್ಟ ದೃಷ್ಟಿ ಬೀಳುತ್ತೆ ಅನ್ನೋದು ಉಂಟು ಅರಿಶಿನ ಈ ಬಣ್ಣ ಭರವಸೆಯ ಸಂಕೇತ ತಮ್ಮ ಹೊಸ ಜೀವನವನ್ನ ಒಟ್ಟಿಗೆ ಪ್ರಾರಂಭ ಮಾಡ್ತಿರೋ ದಂಪತಿಗಳು ಅರಿಶಿನದ ಮಂಗಳಕರ ಪ್ರಭಾವ ಮತ್ತೆ ಅದರ ಬಣ್ಣದಿಂದಾಗಿ ಸಮೃದ್ಧಿಯನ್ನ ಹೊಂದುತ್ತಾರೆ ಅನ್ನೋ ಕಾರಣಕ್ಕೆ ಅರಿಶಿನವನ್ನ ಹಚ್ಚುತ್ತಾರೆ ಜೊತೆಗೆ ಅರಿಶಿನ ಬ್ಯಾಕ್ಟೀರಿಯಾ ವಿರೋಧಿ ಸಾಮರ್ಥ್ಯಗಳಿಗೆ ಹೆಸರುವಾಸಿ ಮದುವೆಗೆ ಮೊದಲು ಈ ಅರಿಶಿನವನ್ನ ಹಚ್ಚೋದ್ರಿಂದ ವಧುವರರು ಗಾಯಗಳು ಅಥವಾ ಅನಾರೋಗ್ಯದಿಂದ ಮುಕ್ತರಾಗ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ ಅರಿಶಿನವನ್ನ ಎಕ್ಸೋಲಿಯೇಟಿಂಗ್ ಏಜೆಂಟ್ ಅಂತ ಕೂಡ ಕರೀತಾರೆ ಅರಿಶಿನವನ್ನು ಹಚ್ಚಿ ನಂತರ ತೊಳೆಯುವಾಗ ಇದು ಸತ್ತ ಚರ್ಮದ ಕೋಶಗಳನ್ನು ತೆಗೆದುಹಾಕೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಚರ್ಮವನ್ನು ಡಿಟಾಕ್ಸ್ ಮಾಡುತ್ತೆ ಮದುವೆ ಅಂತಂದರೆ ವಧುವರರಲ್ಲಿ ಆತಂಕ ಒತ್ತಡ ಇದ್ದೇ ಇರುತ್ತೆ ಇದನ್ನು ಅರಿಶಿನ ಕಡಿಮೆ ಮಾಡುತ್ತೆ ಅಂತಂದರೆ ಅರಿಶಿನ ಕರ್ಕ್ಯುಮಿನ್ ಎಂಬ ಉತ್ಕರ್ಷಣಾ ನಿರೋಧಕವನ್ನು ಹೊಂದಿದೆ ಇದು ಸಾಧಾರಣ ಖಿನ್ನತೆ ಮತ್ತು ತಲೆನೋವು ನಿವಾರಣೆಯನ್ನು ಮಾಡುತ್ತೆ ನೋಡಿದ್ರ ಎಷ್ಟೊಂದು ಮಹತ್ವ ಇದೆ ಈ ಅರಿಶಿನದಲ್ಲಿ ಹಾಗಾಗಿನೇ ಹೊಸದಾಗಿ ಮದುವೆಯಾಗುವಂತಹ ಈ ವಧುವರರಿಗೆ ಈ ಅರಿಶಿನವನ್ನು ಹಚ್ಚುವ ಶಾಸ್ತ್ರ ನಮ್ಮಲ್ಲಿದೆ ಇದು ವೈಜ್ಞಾನಿಕವಾಗಿ ಸರಿ ಅಂತ ನಾವೀಗಾಗಲೇ ತಿಳ್ಕೊಂಡ್ವಿ ಇನ್ನು ಅರಿಶಿನ ಸೇವನೆಯಂತೂ ನಮ್ಮ ದೇಹದ ಅನಾರೋಗ್ಯಕ್ಕೆ ರಾಮಬಾಣ ಒಂದೇ ಒಂದು ಸಣ್ಣ ಆಕ್ಷಿ ಬರಲಿ ಒಂದು ಸಣ್ಣದಾಗಿ ಕೆಮ್ಮು ಬರಲಿ ಮನೆಯಲ್ಲಿ ಹಿರಿಯರಿದ್ರೆ ತಕ್ಷಣ ಹೇಳೋದು ಒಂದೇ ಮಾತು ಬೆಚ್ಚನೆ ಹಾಲಿಗೆ ಒಂದು ಚಿಟಿಕೆ ಅರಿಶಿನ ಹಾಕೊಂಡು ಕುಡೀರಿ ಎಷ್ಟು ಮಹತ್ವ ಇದೆ ನೋಡಿ ಅರಿಶಿನದಲ್ಲಿ ಅರಿಶಿನ ಒಂದು ಆಯುರ್ವೇದಿಕ್ ಗಿಡ ಮೂಲಿಕೆ ಆಗಿದ್ದು ಉರಿಯೂತ ನಿವಾರಕ ಉತ್ಕರ್ಷಣ ನಿರೋಧಕ ಮತ್ತು ಬ್ಯಾಕ್ಟೀರಿಯಾ ವಿರೋಧಿಗಳಂತಹ ಅನೇಕ ಗುಣಗಳನ್ನು ಹೊಂದಿದೆ ಇದರ ಸೇವನೆ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತೆ ಮತ್ತು ವೈರಲ್ ರೋಗಗಳ ಅಪಾಯವನ್ನು ಕೂಡ ಕಡಿಮೆ ಮಾಡುತ್ತೆ ಅರಿಶಿಣದಲ್ಲಿರುವಂತಹ ಕರ್ಕ್ಯುಮಿನ್ ಅನ್ನೋ ಅಂಶ ದೇಹದಿಂದ ಉರಿಯೂತವನ್ನು ಹಾಕೋದಕ್ಕೆ ಮತ್ತೆ ದೇಹವನ್ನು ಆರೋಗ್ಯವಾಗಿರೋದಕ್ಕೆ ಸಹಾಯ ಮಾಡುತ್ತೆ ಸಂಧಿವಾತ ವಾತರೋಗ ಸ್ಕೆರೋಸಿಸ್ ಮತ್ತು ಕರುಳಿಗೆ ಸಂಬಂಧಿಸಿದ ಕಾಯಿಲೆಗಳನ್ನು ನಿವಾರಿಸೋದಕ್ಕೆ ಅರಿಶಿನವನ್ನ ಬಳಸಲಾಗತ್ತೆ ಇನ್ನು ಅರಿಶಿನ ಕರುಳಿನಲ್ಲಿರುವಂತಹ ಹೆಪ್ಯಾಟಿಕ್ ಕೋಶಗಳನ್ನು ಪುನಶ್ಚೇತನಗೊಳಿಸಿ ಅವುಗಳಲ್ಲಿ ಉಂಟಾಗುವಂತಹ ನಂಜಿನ ವಿರುದ್ಧ ಹೋರಾಡುವಂತಹ ಸಾಮರ್ಥ್ಯವನ್ನು ಇಮ್ಮಡಿಗೊಳಿಸತ್ತೆ ಅರಿಶಿನ ಒಂದು ಅದ್ಭುತವಾದ ಜೀರ್ಣಶಕ್ತಿ ಪ್ರಚೋದಕ ಹಾಗಾಗಿ ಇದು ನಮ್ಮಲ್ಲಿನ ಜೀರ್ಣಶಕ್ತಿಯನ್ನು ಕೂಡ ಹೆಚ್ಚತ್ತೆ ಇದು ಸಾಮಾನ್ಯವಾಗಿ ಎಲ್ಲರಿಗೂ ಆಗುವಂಥದ್ದು ಆದರೆ ಅರಿಶಿನದಲ್ಲಿ ಇನ್ನೊಂದು ಮುಖ್ಯವಾದ ಅಂಶ ಇದೆ ಮಹಿಳೆಯರು ಅರಿಶಿನವನ್ನು ಹಚ್ಕೋತಾರೆ ಗೊತ್ತು ಆದರೆ ಅರಿಶಿನ ಸೇವನೆಯಿಂದ ಹೆಚ್ಚು ಉಪಯೋಗ ಆಗೋದು ಮಹಿಳೆಯರಿಗೆ ಅದು ಹೇಗೆ ಅಂತೀರಾ ಅರಿಶಿನ ಸೇವನೆ ಮಹಿಳೆಯರಲ್ಲಿ ಹಾರ್ಮೋನುಗಳ ಅಸಮತೋಲನ ಋತುಚಕ್ರದ ಸಮಸ್ಯೆಗಳು ಮತ್ತು ಪಿ ಸಿ ಒ ಎಸ್ನ ಲಕ್ಷಣಗಳನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅರಿಶಿನ ಸೇವನೆ ಮಹಿಳೆಯರಲ್ಲಿ ಆಂಡ್ರೋಜಿನ್ ಮಟ್ಟವನ್ನು ನಿಯಂತ್ರಿಸೋದಕ್ಕೆ ಸಹಾಯ ಮಾಡುತ್ತೆ ಋತುಬಂಧ ಪ್ರಾರಂಭವಾಗುವ ಮೊದಲು ಮಹಿಳೆಯರಲ್ಲಿ ಉಂಟಾಗುವಂತಹ ಮೂಡ್ ಸ್ವಿಂಗ್ಸ್ ಒತ್ತಡ ಮತ್ತು ಮೊಣಕಾಲು ನೋವಿನ ಮಟ್ಟವನ್ನು ಅರಿಶಿನ ಸೇವನೆ ಕಡಿಮೆ ಮಾಡುತ್ತೆ ನೋಡಿದ್ರ ಅರಿಶಿನವನ್ನ ಕೇವಲ ಹಚ್ಕೊಳ್ಳೋದ್ರಿಂದ ಅಲ್ಲ ಮಹಿಳೆಯರಿಗೆ ಅರಿಶಿನದ ಸೇವನೆಯಿಂದ ಕೂಡ ಆರೋಗ್ಯ ಲಭಿಸುತ್ತೆ ಅಂತ ನಾವೀಗ ತಿಳ್ಕೊಂಡ್ವಿ ಜೊತೆಗೆ ಒಂದು ಲೋಟ ಹಾಲಿಗೆ ಒಂದು ಚಿಟಿಗೆ ಅರಿಶಿನವನ್ನು ಕೊಡಿದು ರಾತ್ರಿ ಮಲಗದ್ರೆ ಒಳ್ಳೆಯ ನಿದ್ದೆ ನಿಮ್ಮದಾಗತ್ತೆ ಅಂತ ಆರೋಗ್ಯ ವಿಜ್ಞಾನ ಕೂಡ ಹೇಳುತ್ತೆ ಒಟ್ಟಿನಲ್ಲಿ ಅರಿಶಿನ ಲೇಪನ ಅರಿಶಿನ ಸೇವನೆ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ಮಾಹಿತಿಯನ್ನು ನಾವು ಇವತ್ತು ಈ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ ಅರಿಶಿನ ಹಾಗಾಗಿ ಪೂಜನೀಯ ಜೊತೆಗೆ ಆರೋಗ್ಯಕರ ಕೂಡ ಹೇಗಿತ್ತು ಈ ಅರಿಶಿನದ ಮಹತ್ವ ಇಷ್ಟ ಆಯ್ತಾ ಹಾಗಾದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಬೇಕು ಸರ್ವೇ ಜನ ಸುಖಿನೋ ಭವಂತು ಶುಭ